ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದಾರೆ ಎಲ್ಲರೂ? ನಾನಂತೂ ಸಾಕದಾಗಿದ್ದೀನಿ, ಆರಾಮಾಗಿದ್ದೀನಿ. ಇವತ್ತು ಇಷ್ಟು ದಿನ ಸ್ವಲ್ಪ ಕೆಮ್ಮಿತ್ತು, ಆಯಿತಾ? ಇವತ್ತು ಲೈಟಾಗಿದೆ ಬಟ್ ತುಂಬ ಕಡಿಮೆ ಇದೆ. ಬಟ್ಟು ಏನೋ ಒಂದು ಫ್ರೆಶ್ ಎನರ್ಜಿ ಜೊತೆ ಬಂದಿದ್ದೀನಿ. ಸೊ ಟ್ರಿಗ್ನೋಮೆಟ್ರಿ ಇವತ್ತು ಕಂಟಿನ್ಯೂ ಮಾಡೋಣ. ಟ್ರಿಗ್ನೋಮೆಟ್ರಿಯಲ್ಲಿ ಆಲ್ರೆಡಿ 5 ವೀಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ರೇಡಿಯನ್ ಐಡಿಯನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಎಲೈಡ್ ಆ್ಯಂಗಲ್ಸ್ ಐಡಿಯನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇಷ್ಟು ಟಾಪಿಕ್ಸ್ ನಾನೀಗ ಮಾಡಿರುವಂಥ ಟಾಪಿಕ್ಸ್ ಇದು NCERT ಲೆವೆಲಿದು. ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡು ಆಮೇಲೆ ಮುಂದೋಗೋಣ, ಯಾಕಂದರೆ ನೆಕ್ಸ್ಟ್ ಬರುವಂಥ ಟಾಪಿಕ್ಗಳೆಲ್ಲ ಸ್ವಲ್ಪ ಹೆವಿ ಲೆವೆಲ್ ಟಾಪಿಕ್ಸ್. ಆಯಿತಾ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸು, ಎಡಿಷನ್ ಫಾರ್ಮುಲಾ, ಪ್ರಾಡಕ್ಟ್ ಫಾರ್ಮುಲಾ ಇದೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮೊದಲು ಇದನ್ನು ಒಂದು ಸಾಲ್ವ್ ಮಾಡ್ಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕೆಲವು ನ್ಯೂಮೆರಿಕಲ್ಸ್, ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ನಂಗೆ ಕೇಳ್ತಾ ಇರ್ತಾರೆ, ಆಯಿತಾ ಸರ್ ಪ್ರಾಬ್ಲಮ್ಸ್ ಮಾಡಿ, ನ್ಯೂಮೆರಿಕಲ್ಸ್ ಮಾಡಿ. ಸೊ ಎಸ್, ಇವತ್ತು ಅಂಥವರಿಗೆ ಸುಗ್ಗಿ, ಎಂಜಾಯ್ ಮಾಡಿ. ಸೊ ಎಸ್, ಕೆಲವೊಂದು ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ಸಿಮಿಲರ್ ಪ್ರಾಬ್ಲಮ್ಸನ್ನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಆಯಿತಾ? ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮಗೆ ಅರ್ಥ ಆಗುತ್ತಲ್ಲ, ಆಮೇಲೆ ಹೋಮ್ವರ್ಕ್. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಎರಡು ವೀಡಿಯೋಸ್ ನೀವು ನೋಡಲೇಬೇಕಾಯ್ತಾ? ಒಂದು ರೇಡಿಯನ್ನ ಐಡಿಯಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಎಲೈಡ್ ಆ್ಯಂಗಲ್ಸ್, ಆಯಿತಾ? ಎಲೈಡ್ ಆ್ಯಂಗಲ್ಸ್ನ ಐಡಿಯಾ ಗೊತ್ತಿರಲೇಬೇಕು ನಿಮಗೆ. ಎಲೈಡ್ ಆ್ಯಂಗಲ್ಸ್ ತುಂಬ ಈಸಿ ಮಾಡೋಕ್ಕೆ ಒಂದೇ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ನಾನು, ಅಂತ ಸಿಂಗಲ್ ಫಾರ್ಮುಲಾ. ಆ ಸಿಂಗಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವುದೇ ಎಷ್ಟೇ ಕಷ್ಟ ಇರಲಿ ಅಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಆ ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡ್ಕೊಳ್ಳಿ. ಆಯಿತಾ? ಎಲೈಡ್ ಆ್ಯಂಗಲ್ಸ್ ಮತ್ತು ರೇಡಿಯನ್ ಐಡಿಯಾ. ಮತ್ತು ನನ್ನ ಪ್ರತಿ ಸಲ ಒಂದು ರಿಕ್ವೆಸ್ಟ್ ಏನು ಹೇಳಿ, ಶೇರ್ ಮಾಡಿ ಫ್ರೆಂಡ್ಸಿಗೆ ಅಂತ ಆಯ್ತಾ? ಅಟ್ಲೀಸ್ಟ್ ಒಂದು ಫ್ರೆಂಡಿಗೆ ಶೇರ್ ಮಾಡಿ. ಆಮೇಲೆ ಪೆನ್ನು, ಪುಸ್ತಕ ಅದೆಲ್ಲ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಎಸ್, ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಒಂದು ಪ್ರಾಬ್ಲಮಿಗೆ ಏನು ಕೊಟ್ಟಿದ್ದಾರೆ, ಫೈಂಡ್ ದ ರೇಡಿಯನ್ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋವಿಂಗ್ ಡಿಗ್ರಿ ಮೆಷರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ಗಿವನ್ ಆಸ್ 25 degrees. ಆಮೇಲೆ ಎರಡನೇದು -47 degrees 30 minutes. ಓಕೆ, ಇನ್ನೊಂದು 240 degrees. ಮೂರನೇದು, ನಾಲ್ಕನೇದು 520 degrees. ಇಷ್ಟದು ರೇಡಿಯನ್ನಲ್ಲಿ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ ಇದು. ಎರಡು ನಾನು ಸಾಲ್ವ್ ಮಾಡ್ತೀನಿ, ಎರಡು ನಿಮ್ಗೆ ಕೊಡ್ತೀನಿ, ಆಯಿತಾ? ಯಾವ್ದು ಎರಡು ಸಾಲ್ವ್ ಮಾಡಲಿ? ಇದು ಮತ್ತು ಇದು ಸಾಲ್ವ್ ಮಾಡ್ತೀನಿ, ಆಯಿತಾ? ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್. ಸೊ ಥರ್ಡ್ ಒನ್ ಫಸ್ಟ್ ತೊಗೊಳ್ಳೋಣ. 240 degrees ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಹೆಂಗಿರ್ಬೇಕು ಗೊತ್ತಾ? ಫಾಸ್ಟ್ ಫಾಸ್ಟ್ ಮಾಡೋಂಗೆ ಇರಬೇಕು. ಡಿಗ್ರಿಯಲ್ಲಿ ಕೊಟ್ಟಾಗ ನೋಡಿ, ಇದು ಡಿಗ್ರಿಯಲ್ಲಿದೆ. ಸೊ ಅದನ್ನು ರೇಡಿಯನ್ಸಿಗೆ ಕನ್ವರ್ಟ್ ಮಾಡೋದು ಹೆಂಗೆ? ಸಿಂಪಲ್ ನಮ್ಮ ಹತ್ರ ಇರುವಂಥದ್ದು. ಸೊ ಡಿಗ್ರಿಯಲ್ಲಿ ಕೊಟ್ಟಾಗ ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಗಬೇಕಂದ್ರೆ ಫಸ್ಟ್ ಕೆಳಗಡೆ 180 ಬರೀರಿ, ಆಯಿತಾ? ಇದು ಮೆಥಡ್. 180 degrees ಅಂದರೆ ಎಷ್ಟು ರೇಡಿಯನ್? 5 radians ಗೊತ್ತಿದೆ ನಮಗೆ. ಇಷ್ಟೇ ಕೆಲಸ ಮಾಡಿದರೆ ಆಯಿತಾ? ಆಗ ಏನಾಗುತ್ತೆ ನೋಡಿ, ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಯಿತು, ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರಲ್ಲಿ ಹೋಯಿತು. ಸೊ ಉಳಿಯೋದೇನು? ರೇಡಿಯನ್ಸ್ ಮಾತ್ರ. ರೇಡಿಯನ್ಸಿಗೆ ನಾವು ಅರ್ಧ ಚಂದ್ರ ಬರಿತೀವಿ, ಓಕೆ? ಇಷ್ಟೇ. ಆರ್ ಇದು ಬರಿಬೇಕಂತಿಲ್ಲ, ಇದೆಲ್ಲ ಬರಿಬೇಕಂತಿಲ್ಲ, ಸ್ಕಿಪ್ ಮಾಡ್ಬೋದು. ಸಿಂಪಲ್, ಎನಿ ವ್ಯಾಲ್ಯೂ ಇನ್ ಡಿಗ್ರಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ರೇಡಿಯನ್ಸ್ ಬೈ ಮಲ್ಟಿಪ್ಲೈಯಿಂಗ್ ಬೈ ಪೈ ಬೈ 180. ಇಷ್ಟೇ ಇರೋದು, ಎಲ್ಲ ಇದರಲ್ಲೂ ಸೇಮ್, ಮತ್ತೇನು ಮಾಡಬೇಕಂತಿಲ್ಲ. ಸೊ ಹಾಗಾಗಿ ಇದೆಷ್ಟಾಗುತ್ತೆ ನೋಡಿ, ಓಕೆ 63 is 64 is. ಸೊ ಬಂತು ಆನ್ಸರ್, 4π/3 radians. ಆ ರೇಡಿ ಅಂತ ಬರೆದ್ರೆ ಸಾಕು. ಸೇಮ್ ಇದಕ್ಕೂ ಅದೇ, ಅದಕ್ಕೂ ಅದೇ, ಸೇಮ್ ಕೇಸ್ ಆಯಿತಾ? ಮತ್ತೇನು ಎಕ್ಸ್ಟ್ರಾ ಮಾಡಬೇಕಂತಿಲ್ಲ. ಇದೊಂದು ಸ್ವಲ್ಪ ಸ್ಪೆಷಲ್ ಇದೆ, ಸೊ ಹಾಗಾಗಿ ಸಾಲ್ವ್ ಮಾಡ್ತೀನಿ. ಸೊ -47 degrees 30 minutes. ಮಿನಿಟ್ಸ್ ಅಂದರೆ ಏನು ನೋಡಿ, ಮಿನಿಟ್ಸನ್ನು ಹೇಗೆ ನಾವು ಕನ್ವರ್ಟ್ ಮಾಡಬೇಕು? ತುಂಬ ಈಸಿ, ಜಸ್ಟ್ ಡಿವೈಡ್ ಬೈ 60 ಮಾಡಿದರೆ ನಮಗೆ ಡಿಗ್ರಿಯಲ್ಲಿ ಸಿಗುತ್ತೆ, ಆಯಿತಾ? ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ನೋಡಿ, 1 minute ಅಂದರೆ ಎಷ್ಟು? 1 degree 60 minutes. 1 minute is 60 seconds. ಸೊ ಆ್ಯಕ್ಚುಲಿ 30 minutes ಅಂದರೆ ಹಾಫ್ ಆಯ್ತು ಆ್ಯಕ್ಚುಲಿ ಸರ್, ಇವಾಗ ಮೀನ್ಸ್ ಯು ಹ್ಯಾವ್ ಟು ಡಿವೈಡ್ ಬೈ 60, ಆವಾಗ ಹಾಫ್ ಸಿಗುತ್ತೆ. ಸೊ ದಿಸ್ ಇಸ್ ಸೇಮ್ ಆ್ಯಸ್ -47.5 degrees. ಇದು ಆ್ಯಕ್ಚುಲಿ ಇದು ಅರ್ಧ, ಡಿವೈಡ್ ಬೈ 60 ಮಾಡಬೇಕು, 60 minutes. ಆವಾಗ ನಮಗೇನು ಸಿಗುತ್ತೆ? 8 degrees ಸಿಕ್ಬಿಡುತ್ತೆ. ಓಕೆ, ಸಿಂಪಲ್ ಐಡಿಯಾ ಇದು. ಇಲ್ಲೂ ಇದೇ ಐಡಿಯಾನು ಯೂಸ್ ಮಾಡ್ಬೋದು, ಆಯಿತಾ? 30 minutes ನೋಡಿ, 30 minutes. ಸೊ ಫಸ್ಟ್ ಯು ಹ್ಯಾವ್ ಟು ಡಿವೈಡ್ ಬೈ ಮಿನಿಟ್ಸ್, ಮಿನಿಟ್ ಮಿನಿಟ್ ಕ್ಯಾನ್ಸಲ್ ಆಗೋಂಗೆ, ಆಯಿತಾ? ಹೇಗೆ ಇದನ್ನು ಮಾಡಬೇಕು? ಇಲ್ಲಿ 60 ಬರೆದಾಗ ನಾನು ಇಲ್ಲಿ ಮೇಲ್ಗಡೆ 1 degree ಬರಿಬೋದು, ಬಿಕಾಸ್ 1 degree is 60 minutes. ಸೇಮ್ ವ್ಯಾಲ್ಯೂ ಆಯಿತು ನ್ಯೂಮರೇಟರ್ ಡಿನಾಮಿನೇಟ್ರಲ್ಲಿ.
ಸೊ ಇದು ಮೆಥಡ್, ಇಲ್ಲೂ ಅದನ್ನೇ ಮಾಡಿದ್ವಲ್ಲ, ಸೇಮ್ ಮೆಥಡನ್ನು ಇಲ್ಲಿ. ಆಯಿತಾ? ಸೊ ಹಾಗಾಗಿ ನೋಡಿ, ಇಲ್ಲಿ ಮಿನಿಟ್ ಮಿನಿಟ್ ಕ್ಯಾನ್ಸಲ್ ಆಯಿತು, 30/60 ಏನಾಯಿತು, ಹಾಫ್ ಡಿಗ್ರಿ ಅಂತ ಸಿಕ್ತು ನಮಗೆ. ಓಕೆ, ಅದನ್ನೇ ಮಾಡಿದ್ದು ಇಲ್ಲಿ 47.5. ಸೊ ಇದನ್ನು ಈಗ ಸೇಮ್ ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ -47.5 × π/180. ಸೊ ಇದನ್ನೇನು ಮಾಡೋಣ, 47.5 ಇಸ್ ನಥಿಂಗ್ ಬಟ್ -95/2, ಸರಿನಾ? 47.5 × π/180. ಈಗ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಓಕೆ, ಸೊ 5 ಇಂದ ಕ್ಯಾನ್ಸಲ್ ಆಗುತ್ತೆ ಇದು. ಸೊ ದಿಸ್ ಈಸ್ 36 ಆ್ಯಂಡ್ ದಿಸ್ ಈಸ್ 19. ಹಾಗಾಗಿ ನಮಗೆ -19π/72 ರೇಡಿಯನ್. ಓಕೆ, ಇಷ್ಟೇ, ಮತ್ತೇನು ಮಾಡಬೇಕಂತಿಲ್ಲ. ಸೊ ಇದು ಅರ್ಥ ಆಯ್ತಲ್ಲ, ಡಿಗ್ರಿ ಕೊಟ್ಟಿರ್ತಾರೆ, ರೇಡಿಯನ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ನೋಡಿ. ಫೈಂಡ್ ದ ಡಿಗ್ರಿ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋವಿಂಗ್ ರೇಡಿಯನ್ ಮೆಷರ್ಸ್. ಉಲ್ಟಾ ಈಗ, ಸೊ ಇಲ್ಲೂ ಒಂದಿಷ್ಟು ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ 11/16, ಇನ್ನೊಂದು -4/-4, ಆಮೇಲೆ ಇನ್ನೊಂದು ಮೂರನೇದು 5π/3, ಆ್ಯಂಡ್ ನಾಲ್ಕನೇದು 7π/6. ಓಕೆ, ಸೊ ಇದೆಲ್ಲ ರೇಡಿಯನ್ಸಲ್ಲಿ ಕೊಟ್ಟಿದ್ದಾರೆ, ನಾವೀಗ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ತುಂಬ ಸಿಂಪಲ್. ಈ ಥರ ಕೊಟ್ಟಾಗ ಬರೀ ನಂಬರ್ ಕೊಟ್ಟಾಗ 11/16 ಇರುತ್ತಲ್ವ, ಆವಾಗ ನಾವೇನು ಮಾಡಿದ್ವಿ, π/180 ಮಲ್ಟಿಪ್ಲೈ ಮಾಡಿದ್ವಿ. ಈಗ ಉಲ್ಟಾ ಮಾಡಿದ್ರೆ ಆಯ್ತು. ಆಯಿತಾ? ಸೊ ಯು ಆರ್ ಟು ಮಲ್ಟಿಪ್ಲೈ ಬೈ 180/π. ಈಗ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ, ಯಾಕಂದರೆ ಈಗ ರೇಡಿಯನ್ಸಲ್ಲಿ ಕೊಟ್ಟಿದ್ದಾರೆ, ಡಿಗ್ರಿಯಲ್ಲಿ ಫೈಂಡ್ ಮಾಡಬೇಕು. ಸೊ π/7 22/7 ಅಂತ ತಗೋಬೋದು. ಓಕೆ, ಸೊ ಇದೆಷ್ಟಾಗತ್ತೆ, 11/180/16/22/7. ಇನ್ನೀಗ ಸಿನ್ಸ್ ಇಟ್ ಇಸ್ ಬೋರ್ಡ್ ಎಕ್ಸಾಮ್, ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ಟ್ರೈ ಮಾಡಿ. ಆಗಿಲ್ಲ ಅಂದರೂ ಇದು ಬಾರ್ ಮಾಡ್ಬೋದು. ಆಯಿತಾ? ಸೊ ಈ 2s, ಆಮೇಲೆ ಇದು 90 times, ಇನ್ನೇನು ಮಾಡ್ಬೋದು, ಐ ಥಿಂಕ್ ದಿಸ್ ಈಸ್ 8 times, ದಿಸ್ ಈಸ್ 45 times, ಸರಿನಾ? ಇನ್ಯಾವುದಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಇಷ್ಟು ಬಂತು ನಮಗೆ. ಸೊ 7 5s are 35, 7 4s are 28 + 3 = 31/8, ವಿಚ್ ಈಸ್ 3. ಸೊ 24 7 ಆಯಿತು, 75 9.30 3 7 5. ಓಕೆ, ಇಷ್ಟು ಡಿಗ್ರಿ, ಸರಿನಾ? ಇದರದ್ದು -4 ನೀವೇ ಮಾಡಿಕೊಳ್ಳಿ. ಇದು ಮಾಡ್ತೀನಿ ಲಾಸ್ಟ್, ನೀವು ಮಾಡಿ. 5π/3 ನೋಡಿ, ಈ ಥರ ಪೈ ಕೊಟ್ಟಾಗಿದೆಯಲ್ಲ, ಡೈರೆಕ್ಟ್ 180 ಅಂತಲೇ ಹಾಕ್ಬಿಡಿ, ಬಿಕಾಸ್ ಪೈ ರೇಡಿಯನ್ಸ್ ಇಸ್ 180 degree. ಪುನಃ ನೀವು ನೋಡಿ, × 180/π ಮಾಡಿದರೆ π ಕ್ಯಾನ್ಸಲ್ ಆಗುತ್ತೆ, ಅದ್ರ ಬದಲು ಇಲ್ಲೇ 180 ಅಂತ ಹಾಕಿ. ಸೊ ಇಟ್ ಈಸ್ 5 × 180/3, ವಿಚ್ ಇಸ್ ಸೇಮ್ ಆಸ್ 300 degree. ಅದು ನಿಮ್ಮ ಕೆಲಸ. ಆಯಿತಾ? ಲಾಸ್ಟ್ ಇದು. ಸೊ ನಮಗೆ ಆ್ಯಂಗಲನ್ನು ರೇಡಿಯನಲ್ಲಿ ಕೊಟ್ಟರೆ ಡಿಗ್ರಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಡಿಗ್ರಿಯಲ್ಲಿ ಕೊಟ್ಟರೆ ರೇಡಿಯನಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಆಯಿತಾ? ಸೊ ಇದೆರಡು, ಈ ಥರದ ಎರಡು ಪ್ರಾಬ್ಲಮ್ಸ್ ಬರ್ಬೋದು. ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸಿಗೆ ಹೋಗೋಣ. ಎ ವೀಲ್ ಮೇಕ್ಸ್ 360 revolutions ಇನ್ 1 minute, ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second? 360 revolutions ಇನ್ 1 minute ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second? 1 secondಲ್ಲಿ ಎಷ್ಟು ರೇಡಿಯನ್ ಅಂತೇಳಿ. ಸೊ 1 minute ಎಷ್ಟು ರೇಡಿಯನ್ ನೋಡಿ, 1 rotation ಇಸ್ ಆಲ್ವೇಸ್ 2π radian, 1 full ಸುತ್ತು. 360 degree, 180 degree ಅಂದರೆ ಪೈ ರೇಡಿಯನ್ ಆಯಿತು, 360 degree ಅಂದರೆ 2π radians ಆಯಿತು. ಸೊ ಸಿ ದಿಸ್ ವೀಲ್ ರೆವಲ್ಯೂಷನ್ಸ್ ಇನ್ 1 minute ಅಂತ ಹೇಳಿದ್ದಾರೆ. ಸೊ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಮೇಕ್? ಸೊ 360
ಇಂಟು ಟೂ ಪೈ ರೇಡಿಯನ್ಸ್ ಇನ್ 1 ಮಿನಿಟ್. ನಮ್ಗೇನು ಕೇಳಿದ್ದಾರೆ, ಒಂದು ಸೆಕೆಂಡಿಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕು, ಸೆಕೆಂಡಿಗೆ ಮಿನಿಟಿಗೆ ಇಷ್ಟು ಅಂತಂದರೆ ಸೆಕೆಂಡಿಗೆ, ಸೊ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 60. ಸೊ ಇಷ್ಟು ರೇಡಿಯನ್ಸ್ ಆಗುತ್ತೆ ಇನ್ 1 ಸೆಕೆಂಡ್. ತುಂಬ ಈಸಿ ಇದೆ ಇದು. 6 × 2 = 12π ರೇಡಿಯನ್. ಇಷ್ಟೇ ಆನ್ಸರ್ ಆಯಿತಾ, ತುಂಬ ಸಿಂಪಲ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ದ ಆ್ಯಂಗಲ್ಸ್ ಅಬ್ಟೆಂಡೆಡ್ ಎಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 100 cm ಬೈ ಆ್ಯನ್ ಆರ್ಕ್ ಲೆಂತ್ ಆಫ್ 22 cm. ಸೊ ಏನೆಲ್ಲ ಡೇಟಾ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಈಸ್ 100 cm, ಆಮೇಲೆ ಆರ್ಕ್ ಲೆಂತ್ ಕೊಟ್ಟಿದ್ದಾರೆ. ಆರ್ಕ್ ಲೆಂತ್ ಇಸ್ ಗಿವನ್ ಆಸ್ 22 cm. ಓಕೆ, ಆರ್ಕ್ ಲೆಂತ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಇದೆರಡರಲ್ಲಿ ಈಗ ನೋಡಿ, ನಮ್ಗೆ ಗೊತ್ತಿರೋ ಫಾರ್ಮುಲಾ ಏನು, ಎಸ್ ಇಸ್ ಇಕ್ವಲ್ ಟು ಆರ್ ಥೀಟಾ. ಎಸ್ ಅನ್ನೋದು ಆರ್ಕ್ ಲೆಂತ್, ಆರ್ ಅನ್ನೋದು ರೇಡಿಯಸ್. ಸೊ ನೌ ವಿಲ್ ಫೈಂಡ್ ಥೀಟಾ. ಸೊ ಥೀಟಾ ಈಸ್ ಎಸ್ ಬೈ ಆರ್ ಆಗುತ್ತೆ, ವಿಚ್ ಈಸ್ ಎಸ್ ಕೊಟ್ಟಿದ್ದಾರೆ. ಆರ್ಕ್ ಲೆಂತ್ 22, ಆರ್ ಅನ್ನೋದು 100. ಬಟ್ ಇಲ್ಲಿಗೆ ಸಾಲ್ವ್ ಮಾಡಬೇಡಿ ಇದನ್ನು, ಯಾಕಂದರೆ ಇದೀಗ ರೇಡಿಯನಲ್ಲಿ ಇರುತ್ತೆ. ಈ ಫಾರ್ಮುಲಾ ಪ್ರಕಾರ ಥೀಟಾ ಇಸ್ ಇನ್ ರೇಡಿಯನ್. ಸೊ ನಮಗೆ ಈಗ ಡಿಗ್ರಿಯಲ್ಲಿ ಫೈಂಡ್ ಮಾಡೋಕೆ ಹೇಳಿದ್ದಾರೆ. ಸೊ ತುಂಬ ಈಸಿ, ಡಿಗ್ರಿಯಲ್ಲಿ ಫೈಂಡ್ ಮಾಡಿದಾಗ ಆವಾಗ ಮಾಡಿದ್ನಲ್ಲ. ಸೊ 22/100 ಇದ್ದರೆ ಹೌ ಟು ಕನ್ವರ್ಟ್ ಇಟ್ ಇನ್ ಟು ಡಿಗ್ರಿ, ಕೆಳಗಡೆ ಪೈ, ಮೇಲೆ 180. ಮುಗೀತು ಇಷ್ಟೇ. ಇನ್ನೀಗ ಪೈ ವ್ಯಾಲ್ಯೂ 22/7 ಹಾಕಿ. ಸೊ 22/22 ಕ್ಯಾನ್ಸಲ್ ಆಗುತ್ತೆ, 7 ಮೇಲೆ ಹೋಗುತ್ತೆ, 0/0. ನೋಡಿ ಇನ್ನೇನಾಗುತ್ತೆ ನೋಡಿ, ಆಯಿತಾ. ಇಷ್ಟು ಈಸಿ ಪ್ರಾಬ್ಲಮ್ ಇದು, ತುಂಬಾ ಈಸಿ. ನೆಕ್ಸ್ಟ್ ನೋಡಿ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ 40 cm, ದ ಲೆಂತ್ ಆಫ್ ದ ಕಾರ್ಡ್ ಇಸ್ 20 cm. ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್ ಆಫ್ ದ ಕಾರ್ಡ್. ಸೊ ಡಯಾಮೀಟರ್ ಕೊಟ್ಟಿದ್ದಾರೆ, ಸೊ ಡಿ ಕೊಟ್ಟಿದ್ದಾರೆ 40 cm, ಸರಿ ಅಲ್ವಾ? ಆಮೇಲೆ ಕಾರ್ಡ್ ಲೆಂತನ್ನು ಕೊಟ್ಟಿದ್ದಾರೆ, ಕಾರ್ಡ್ ಲೆಂತ್ ಇಸ್ 20 cm. ಸೊ ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒಂದು ಸರ್ಕಲ್ ಬಿಡಿಸೋಣ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಇದರ ರೇಡಿಯಸ್ ಎಷ್ಟು ನೋಡಿ, ಡಯಾಮೀಟರ್ 40 ಅಂದರೆ ರೇಡಿಯಸ್ 20 cm ಇರಬೇಕು. ಸೊ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡ್ ಅಂದರೆ ಏನು, ಎನಿ ಲೈನ್ ವಿಚ್ ಕಟ್ಸ್ ದ ಸರ್ಕಲ್ ಇಂಟು 2 pieces. ಓಕೆ, ಸೊ 40 cm ಡಯಾಮೀಟರ್ ಅಂದರೆ, ಡಯಾಮೀಟರ್ ಆಲ್ಸೋ ಎ ಕಾರ್ಡ್ ವಿಚ್ ಕಟ್ಸ್ ದ ಸರ್ಕಲ್ ಇಂಟು 2 semicircles. ಬಟ್ ಇಲ್ಲಿ ಚಿಕ್ಕದಿದೆ ಅಂದರೆ ಇಲ್ಲಿ ಸೆಂಟ್ರಿಂದ ಪಾಸ್ ಆಗಲ್ಲ, ಅದು ಎಲ್ಲೋ ಕೆಳಗಿಂದ ಪಾಸ್ ಆಗುತ್ತೆ ಅಂತ ಅರ್ಥ. ಹಿಂಗೂ ಆಗ್ಬೋದು, ಹಿಂಗೂ ಆಗ್ಬೋದು, ನಿಮ್ಮ ಯಾವ ಆ್ಯಂಗಲಲ್ಲಿ ಇಷ್ಟ ಅನ್ಸುತ್ತೋ ಅದರಲ್ಲಿ ಬಿಡಿಸಿ. ಒಟ್ಟಾರೆ ಇದು ಕಾರ್ಡ್ ಲೆಂತ್ ಅನ್ನೋದು 20 cm. ಬಟ್ ಇನ್ನೊಂದು ಫ್ಯಾಕ್ಟ್ ನೋಡಿ ಇಲ್ಲಿ, ವಾಟ್ ಈಸ್ ದ್ಯಾಟ್, ದೀಸ್ ಟು ರೇಡಿಯಸ್ ಅಲ್ವಾ ಇದೆರಡು. ಸೊ ಇದು 20 cm, ಇದು 20 cm. ಸೊ ವಾಟ್ ಡಸ್ ದಿಸ್ ಮೀನ್, ವಿ ಗಾಟ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸರಿ ಅಲ್ವಾ? ಮೂರು ಸೈಡ್ ಸೇಮ್ ಇದೆ ಅಂದರೆ ಮೂರು ಆ್ಯಂಗಲು ಸೇಮ್ ಇರಬೇಕು. ಸೊ ನೌ ವಿ ಗಾಟ್ ಟು ನೋ ದ ಆ್ಯಂಗಲ್ ಆಫ್ ದಿಸ್, ವಿಚ್ ಈಸ್ 60 degree. 60 degreeನ ಇಲ್ಲೇ ನೀವು ಪೈ ಬೈ 3 ರೇಡಿಯನ್ ಅಂತಲೂ ತಗೋಬೋದು. ಇನ್ನೂ ಈಸಿ ಆಗುತ್ತೆ ನಮಗೆ, ಆ್ಯಂಗಲ್ ಸಿಕ್ಕಿದೆ. ಈಗ ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್ ಅಂತ ಹೇಳಿದ್ದಾರೆ. ಸೊ ಈ ಕಾರ್ಡ್ ಕಟ್ ಆಗಿದ್ದರಿಂದ ಇಲ್ಲೊಂದು ನೋಡಿ, ಇಲ್ಲೊಂದು ಆರ್ಕ್ ಫಾರ್ಮ್ ಆಗಿದೆ, ಇದಕ್ಕೆ ಮೈನರ್ ಆರ್ಕ್ ಯಾಕಂದ್ರೆ ಚಿಕ್ಕದು. ಇನ್ನೊಂದು ಫಾರ್ಮ್ ಆಗಿದೆ ಮೇಜರ್ ಆರ್ಕ್. ಯಾವುದು ಕೇಳಿದ್ರು ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಮೈನರ್ ಆರ್ಕ್ ಸಾಲ್ವ್ ಮಾಡೋಕ್ಕೆ ಆ್ಯಂಗಲ್ 60, ಮೇಜರ್ ಆರ್ಕ್ ಸಾಲ್ವ್ ಮಾಡೋಕ್ಕೆ ಆ್ಯಂಗಲ್ ಎಷ್ಟು, ಇದು 240. ಅಥವಾ ಇದನ್ನು ಹೆಂಗೆ ಬರಿಬೋದು, 240 ಇಸ್ 4 × 60 ಅಲ್ವಾ? ಸೊ 4π/3 ಅಂತ ತಗೋಬೋದು ನೀವು, ಆಯಿತಾ? ಆ್ಯಂಗಲ್. ಸೊ ಸಿಂಪಲ್, ನಮಗೀಗ ಮೈನರ್ ಆರ್ಕ್ ಕೇಳಿದ್ದಾರೆ. ಸೊ ಮೈನರ್ ಆರ್ಕ್ ಲೆಂತ್ ಎಸ್ ಅಂತ ಇಟ್ಕೊಳ್ಳೋಣ. ಸೊ ಆ ಸೇಮ್ ಫಾರ್ಮುಲಿಗೆ ಎಸ್ ಇಸ್ ಇಕ್ವಲ್ ಟು ಆರ್ ಥೀಟಾ. ಎಲ್ಲ ವ್ಯಾಲ್ಯೂಸ್ ನಮ್ಮ ಹತ್ರ ಇದೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 20, ಇದರಿಂದ ಸಿಕ್ತು ನಮಗೆ. ಇನ್ನೊಂದು ಥೀಟಾ ವಿಚ್ ಇಸ್ 5/3. ಸೊ ಇಷ್ಟು ಆಗುತ್ತೆ. ಪೈ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ 22/7 ಅಂತ ತಗೊಳ್ಬೋದು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟು ಸೆಂಟಿಮೀಟರ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಇಫ್ ಇನ್ ಟೂ ಸರ್ಕಲ್ಸ್ ಆರ್ಕ್ಸ್ ಆಫ್ ಸೇಮ್ ಲೆಂತ್ ಸಬ್ಟೆಂಡ್ ಆ್ಯಂಗಲ್ 60 degree ಆ್ಯಂಡ್ 75 degree ಎಟ್ ದ ಸೆಂಟರ್, ಫೈಂಡ್ ದ ರೇಷಿಯೋ ಆಫ್ ದ ರೇಡಿಯೈ ಅಂತ ಹೇಳಿದ್ದಾರೆ.
ಸೊ ತುಂಬ ಸಿಂಪಲ್, ಆರ್ಕ್ಸ್ ಆಫ್ ಸೇಮ್ ಲೆಂತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಗೊತ್ತು ಎಸ್ ಒನ್ ಈಕ್ವಲ್ ಟು ಎಸ್ ಟು, ಎರಡು ಆರ್ಕ್ ಸೇಮ್ ಕೊಟ್ಟಿದ್ದಾರೆ. ಮೀನ್ಸ್ ಆರ್ ಒನ್ ಥೀಟ ಒನ್ ಈಕ್ವಲ್ ಟು ಆರ್ ಟು ಥೀಟ ಟು ಅಂತ ಆಯಿತು. ಒಂದು ದೊಡ್ಡ ಸರ್ಕಲ್ ಇರುತ್ತೆ, ಒಂದು ಚಿಕ್ಕ ಸರ್ಕಲ್ ಇರುತ್ತೆ. ಸೊ ನಮಗೇನು ಕೇಳಿದ್ದಾರೆ, ಫೈಂಡ್ ರೇಷೋ ಆಫ್ ದೇರ್ ರೇಡಿಯೈ ಅಂತ ಹೇಳಿದ್ದಾರೆ. ಸೊ ನಮಗೇನು ಎರಡು ಆ್ಯಂಗಲ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಸರ್ಕಲಿನ ಆ್ಯಂಗಲ್ ಕೊಟ್ಟಿದ್ದಾರೆ, ಥೀಟ ಒನ್ ಕೊಟ್ಟಿದ್ದಾರೆ. ಥೀಟ ಒನ್ ಇಸ್ ಈಕ್ವಲ್ ಟು 60 degrees ಆ್ಯಂಡ್ ಥೀಟ ಟೂ ಈಕ್ವಲ್ ಟು 75 degrees. ಆಯಿತಾ? ನಾವು ಯಾವುದು ನೆನ್ಪಿಟ್ಕೊಳ್ಳಿ, ರೇಷೋ ಬರಿಬೇಕಾದ್ರೆ ನಾವು ರೇಡಿಯನ್ನಲ್ಲಿದೆಯೋ ಡಿಗ್ರಿಯಲ್ಲಿದೆಯೋ ಅದು ಯಾವುದು ಕನ್ಸಿಡರ್ ಮಾಡಬೇಕಂತಿಲ್ಲ. ಯಾಕಂದರೆ ರೇಷೋ ಬರಿಬೇಕಾದ್ರೆ ಇಟ್ ವಿಲ್ ಆಲ್ವೇಸ್ ಕ್ಯಾನ್ಸಲ್. ಡಿಗ್ರಿಯಲ್ಲಿದ್ದರೆ ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಯಿತು, ರೇಡಿಯನ್ನಲ್ಲಿದ್ದರೆ ರೇಡಿಯನ್ ರೇಡಿಯನ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಇಲ್ಲಿ ಕನ್ವರ್ಷನ್ ಮಾಡಬೇಕಂತಿಲ್ಲ. ಅರ್ಥ ಆಯಿತಾ? ಇಲ್ಲಿ ಡಿಗ್ರಿಯಲ್ಲೇ ಇಟ್ಕೋಬೋದು ನಾವು, ಬೇಕಾದ್ರೆ ಕನ್ವರ್ಷನ್ ಮಾಡಿ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ವಿ ವಾಂಟ್ ರೇಷೋ ಆಫ್ ದ ರೇಡಿಯೈ. ಸೊ ನಮಗೆ ಆರ್ ಒನ್ ಬೈ ಆರ್ ಟು ಬೇಕು, ವಿಚ್ ಈಸ್ ನಥಿಂಗ್ ಬಟ್ ಆರ್ ಒನ್ ಬೈ ಆರ್ ಟು. ಆರ್ ಟು ಕೆಳಗೆ ತನ್ನಿ, ಇಟ್ ಈಸ್ ಥೀಟಾ ಟೂ ಬೈ ಥೀಟಾ ಒನ್. ಸರಿನಾ? ಥೀಟಾ ಟೂ ಎಷ್ಟು? 75 degrees ಡಿವೈಡೆಡ್ ಬೈ 60 degrees. ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಕೆಲವ್ರಿಗೆ ಡೌಟ್ ಇರುತ್ತೆ, ಸರ್ ಇಲ್ಲ ಸರ್ ಅದು ನಮ್ಗೆ ಕಷ್ಟ ಆಗುತ್ತೆ, ರೇಡಿಯನ್ನಲ್ಲೇ ಮಾಡಿ. ರೇಡಿಯನಲ್ಲಿ ಮಾಡಿ, ಡಿಗ್ರಿ ಕೊಟ್ಟಿದ್ದಾರೆ. ಹೌ ಟು ಕನ್ವರ್ಟ್ ಟು ರೇಡಿಯನ್? ಇದಕ್ಕೂ ಪೈ ಬೈ 180 ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ ಪೈ ಬೈ 180 ಮಲ್ಟಿಪ್ಲೈ ಮಾಡಬೇಕು. ಒಟ್ಟಾರೆ ಏನಾಯಿತು ನೋಡಿ, ಎರಡು ಕ್ಯಾನ್ಸಲ್ ಆಗುತ್ತೆ ಲಾಸ್ಟಿಗೆ. ಸೊ ವಿ ಜಸ್ಟ್ ವಾಂಟ್ ದ ರೇಷೋ. ಆಯಿತಾ? ಸೊ ಆರ್ ಒನ್ ಬೈ ಆರ್ ಟು ಈಸ್ 5/4, ಆರ್ ಆರ್ ಒನ್ ಇಷ್ಟು ಆರ್ ಟು ಅಂತ ಕೇಳಿದರೆ ಇಟ್ ಈಸ್ 5:4 ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್. ಓಕೆ, ನೆಕ್ಸ್ಟ್ ನೋಡಿ. ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ ಥ್ರೂ ವಿಚ್ ಎ ಪೆಂಡ್ಯುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ 75 centimeters ಆ್ಯಂಡ್ ದ ಟಿಪ್ ಡಿಸ್ಕ್ರೈಬ್ಸ್ ಆನ್ ಆರ್ಕ್ ಆಫ್ ದ ಲೆಂತ್. ಓಕೆ, ಫೈಂಡ್ ಆ್ಯಂಗಲ್ ಇನ್ ರೇಡಿಯನ್. ಸೊ ಒಂದು ಪೆಂಡ್ಯುಲಮ್ ಇದೆ, ಸೊ ಅದಕ್ಕೊಂದು ಬಾಬ್ ಇರುತ್ತೆ. ಸೊ ಅದೇನಾಗುತ್ತೆ, ಈ ಥರ ಆಸಿಲೇಟ್ ಆಗ್ತಾ ಇದೆ. ಸೊ ಎವ್ರಿ ಟೈಮ್ ಇಟ್ ಆಸಿಲೇಟ್ಸ್ ಇಟ್ ವಿಲ್ ಮೇಕ್ ಆನ್ ಆ್ಯಂಗಲ್. ಸರಿ ಅಲ್ವಾ? ಇಲ್ಲೊಂದು ಆ್ಯಂಗಲ್ ಮಾಡುತ್ತೆ. ಸೊ ಬೇರೆ ಬೇರೆ ಆರ್ಕ್ ಲೆಂತ್ ಕೊಟ್ಟಿದ್ದಾರೆ ಅವರು, ಆ್ಯಂಡ್ ಪೆಂಡ್ಯುಲಮ್ನ ಲೆಂತ್ ಕೊಟ್ಟಿದ್ದಾರೆ 75 centimeters. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಫುಲ್ ರೊಟೇಷನ್ ಅದನ್ನು ಸರ್ಕಲ್ ಆಗ್ತಿತ್ತು, ಬಟ್ ಈಗ ತೊಂದರೆ ಇಲ್ಲ, ನಮಗೆ ಆರ್ಕ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ರೇಡಿಯಸ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಪೆಂಡ್ಯುಲಮ್ ಬಿಕಮ್ಸ್ ರೇಡಿಯಸ್. ಓಕೆ, ಸೊ ಹಾಗಾಗಿ ನೋಡಿ, ರೇಡಿಯಸ್ ಈಗ ಲೆಂತ್ ಆಫ್ ದ ಪೆಂಡ್ಯುಲಮ್ 75 centimeters ಆ್ಯಂಡ್ ಆ್ಯಂಗಲ್ ಅವ್ರಿಗೆ ಕೊಟ್ಟಿದ್ದಾರೆ. ಓ ಸಾರಿ, ಫೈಂಡ್ ದ ಆ್ಯಂಗಲ್ ನಾವು ಫೈಂಡ್ ಮಾಡಬೇಕು ಆ್ಯಂಗಲ್. ಆರ್ಕ್ ಲೆಂತ್ ಅವ್ರು ಕೊಟ್ಟಿದ್ದಾರೆ, ಮೂರು ಆಪ್ಷನ್ ಕೊಟ್ಟಿದ್ದಾರೆ. ಆಯಿತಾ? 10 centimeters ಆರ್ಕ್ ಲೆಂತ್ ಇದ್ದಾಗ ಆ್ಯಂಗಲ್ ಎಷ್ಟು? ಎರಡನೇದು ಕೇಳಿದ್ದಾರೆ 15 centimeters ಆರ್ಕ್ ಲೆಂತ್ ಇದ್ದಾಗ ಆ್ಯಂಗಲ್ ಎಷ್ಟು? ಮೂರನೇದು ಕೇಳಿದ್ದಾರೆ 21 centimeters ಇದ್ದಾಗ ಎಷ್ಟು ಅಂತ ಕೇಳಿದ್ದಾರೆ. ಮೂರು ಕೊಟ್ಟಿದ್ದಾರೆ ಈಗ ಪ್ರಾಬ್ಲಮ್. ಆಯಿತಾ? ಸೊ ಫಸ್ಟಲ್ಲಿ ಚಿಕ್ಕ ಆಸಿಲೇಷನ್ ಆಗ್ತಾ ಇದೆ, ಅಂದರೆ ಚಿಕ್ಕ ಆರ್ಕ್ ಲೆಂತ್ ಇದೆ 10 centimeters ಇದು. ನೆಕ್ಸ್ಟ್ ಸ್ವಲ್ಪ ದೊಡ್ಡ ಆಸಿಲೇಷನ್, ಆರ್ಕ್ ಲೆಂತ್ 15 ಆಯಿತು, ನೆಕ್ಸ್ಟ್ 21 ಆಯಿತು. ಈ ಮೂರು ಕೇಸಲ್ಲಿ ಇಲ್ಲಿ ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿದೆ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇಷ್ಟೇ ಸಿಂಪಲ್ ಐಡಿಯಾ. ಸೊ ನಮ್ಮ ಹತ್ರ ಎಸ್ ಇದೆ, ದಿಸ್ ಈಸ್ ನಥಿಂಗ್ ಬಟ್ ಆರ್ಕ್ ಲೆಂತ್ ಎಸ್. ಆರ್ ಇದೆ, ಥೀಟ ಫೈಂಡ್ ಮಾಡಬೇಕು, ಅಷ್ಟೇ ಕೆಲಸ ನಮ್ಮದು. ಬಟ್ ಏನು, ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ ಅಂತಲೇ ಹೇಳಿದ್ದಾರೆ. ಹಾಗಾಗಿ ನಮ್ಮ ಕೆಲಸ ಈಸಿ ಆಯಿತು. ಫಸ್ಟ್ ಕೇಸಲ್ಲಿ ನೋಡಿ, ಥೀಟ ಫೈಂಡ್ ಮಾಡಬೇಕು. ಸೊ ಥೀಟ ಈಸ್ ಈಕ್ವಲ್ ಟು ಎಸ್ ಬೈ ಆರ್. ಮುಗೀತಲ್ವ, ಎಷ್ಟು ಈಸಿ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಸ್ ಇಸ್ 10, ಆರ್ ಇಸ್ 75. ಎಷ್ಟಾಗುತ್ತೆ ನೋಡಿ, ಇಷ್ಟು ರೇಡಿಯನ್. ಆಯಿತಾ? ತುಂಬ ಈಸಿ. ಸೊ ಯು ಕ್ಯಾನ್ ಫೈಂಡ್ ಇನ್ ಆಲ್ ಅದರ್ ಕೇಸಸ್, ಯು ಕ್ಯಾನ್ ಫೈಂಡ್. ಆಯಿತಾ? ಸೊ ಮೂರು ಕೇಸಲ್ಲಿ ಫೈಂಡ್ ಮಾಡಿ ಎಷ್ಟಾಗುತ್ತೆ ನೋಡಿ, ಆ್ಯಂಡ್ ಯು ವಿಲ್ ಗೆಟ್ ದ ಆ್ಯಂಗಲ್. ಅರ್ಥ ಆಗ್ತಿದೆಯಲ್ಲ? ತುಂಬ ಈಸಿ ಈಸಿ ಪ್ರಾಬ್ಲಮ್ಸ್. ಆಯಿತಾ? ಎನ್ ಸಿ ಆರ್ ಟಿ ಲೆವೆಲ್ ಇದು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೆಟ್ಟಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಇವಾಗ. ಸೊ ದಿಸ್ ಈಸ್ ಅಬೌಟ್ ಅವರ್ ಬೇಸಿಕ್ ಫಂಕ್ಷನ್ಸ್. ಇದರಲ್ಲಿ ಯಾವುದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಉಳಿದದ್ದು ನೀವು ಮಾಡಿ, ಒಂದು ಅಥವಾ ಎರಡು ಮಾಡ್ತೀನಿ. ಆಯಿತಾ? ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದ್ದಾರೆ. ಒಂದು ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಆಯಿತಾ? ಸೊ ಪ್ರಾಬ್ಲಮ್ ಹೆಂಗೆ ಕೊಟ್ಟಿದ್ದಾರೆ, ಗಿವನ್ ದ್ಯಾಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು -½ ಆ್ಯಂಡ್ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಓಕೆ, ತುಂಬ ಈಸಿ. ಫಸ್ಟಿಗೆ
ಡಯಾಗ್ರಾಮ್ ಹಾಕೊಳ್ಳಿ. ದೆನ್ ಥರ್ಡ್ ಕ್ವಾಡ್ರೆಂಟಲ್ಲಿ ಇದೆ ಅಲ್ವಾ, ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಒಂದು ಟ್ರಯಾಂಗಲ್ ಬಿಡಿಸ್ಬೇಕು ಫಸ್ಟ್ ಅಷ್ಟೇ. ಸರಿ, ಈ ಥರ ಬರಲ್ಲ, ಈ ಥರ ಬಂತು, ಇದು ಥರ್ಡ್ ಕ್ವಾಡ್ರೆಂಟ್ ಆ್ಯಂಗಲ್. ನಾವು ಬರಿಬೇಕಾದ್ರೆ ಕರೆಕ್ಟ್ ಬರೀರಿ, ಕಾಸ್ ಎಕ್ಸ್ ಅಂದರೆ ಏನು? ನಾವು ಯು ನೋ ದ್ಯಾಟ್, ಅಗೇನ್ ವೀಡಿಯೋಸ್ ನೋಡ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ದಿಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಆಯಿತಾ, ಇದು ಆರ್ ಅಲ್ವಾ, ಹೈಪೋಟೆನಿಸ್, ಇದೊಂದು ರಿಯಲ್ ಸ್ಟಿಕ್ ತಿರುಗ್ತಾ ಇದೆ. ಸೊ ಹೈಪೋಟೆನಿಸಿಸ್ ಟೂ ಅಂತ ಹೇಳಿದ್ದಾರೆ, ಹೈಪೋಟೆನಿಸಿಸ್ ಟೂ. ಮೈನಸ್ ಒನ್ ಆ್ಯಕ್ಚುಲಿ ಏನದು, ಇದು ದಿಸ್ ಥೀಟ, ದಿಸ್ ಇಸ್ ಮೈನಸ್ ಒನ್, ನಾಟ್ ಥೀಟ, ಅಡ್ಜಸೆಂಟ್ ಸೈಡ್, ಸರಿನಾ? ಸೊ ವೈ ಫೈಂಡ್ ಮಾಡ್ಬೇಕು ನಾವು ಅಷ್ಟೇ. ಸೊ ತುಂಬ ಸಿಂಪಲ್. ಸೊ ಪೈಥಾಗರಸ್ ಥಿಯರಮ್ ಹಾಕಿ, ಯು ನೋ ದ್ಯಾಟ್ ಇದು ಎಕ್ಸ್ ಅಲ್ವಾ, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಆರ್. ಸೊ ಯು ನೋ ದ್ಯಾಟ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಗೊತ್ತಿದೆ, ಫೋರ್, ಟೂ ಸ್ಕ್ವೇರ್ ಇಸ್ ಫೋರ್, ಎಕ್ಸ್ ಸ್ಕ್ವೇರ್ ಎಷ್ಟು, ಮೈನಸ್ ಒನ್ ದ ಹೋಲ್ ಸ್ಕ್ವೇರ್, ಸೊ ಒನ್ ಆಗುತ್ತೆ. ಆ್ಯಂಡ್ ವೈ ಸ್ಕ್ವೇರ್ ಇಷ್ಟು, ಸೊ ವೈ ಸ್ಕ್ವೇರ್ ವಿಲ್ ಬಿ, ವೈ ಸ್ಕ್ವೇರ್ ವಿಲ್ ಬಿ ಫೋರ್ ಮೈನಸ್ ಒನ್, ದ್ಯಾಟ್ ಇಸ್ ತ್ರೀ. ಹಾಗಾಗಿ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ. ಯಾವುದೇ ಸ್ಕ್ವೇರ್ ಇದ್ದರೂ ಅದಕ್ಕೆ ಎರಡು ವ್ಯಾಲ್ಯೂಸ್ ಬರಬೇಕು. ಬಟ್ ಇಲ್ಲಿ ಪ್ಲಸ್ ಬರಿಬೇಕಾ ಮೈನಸ್ ಬರಿಬೇಕಾ ನೀವೇ ಹೇಳಿ ಆಯ್ತಾ. ಥರ್ಡ್ ಕ್ವಾಡ್ರೆಂಟಲ್ಲಿ ವೈನ ವ್ಯಾಲ್ಯೂ ಏನು? ಥರ್ಡ್ ಕ್ವಾಡ್ರೆಂಟಲ್ಲಿ ವೈ ನೆಗೆಟಿವ್. ಹಾಗಾಗಿ ಇಲ್ಲಿಗ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ. ಸಪೋಸ್ ಈಗ ಇಲ್ಲಿ ಬಂದದ್ದಿದ್ರೆ ಅದು ಆವಾಗ ನಾವು ತಗೋಬೇಕಿತ್ತಲ್ವ, ಅಥವಾ ಈ ಕಡೆ ಬಂದದ್ದಿದ್ರೆ, ಸ್ಟಿಲ್ ಎಕ್ಸ್ ಇಸ್ ನೆಗೆಟಿವ್, ವೈ ಪಾಸಿಟಿವ್ ಆಗ್ತಿತ್ತು ಅವಾಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂದಿದ್ರೆ. ಸಿನ್ಸ್ ನಾವು ವೈ ಇಸ್ ನೆಗೆಟಿವ್, ಇಟ್ ಈಸ್ ಮೈನಸ್ ರೂಟ್ ತ್ರೀನೇ ಆಗಬೇಕು, ಬೇರೆ ಆಪ್ಷನ್ ಇಲ್ಲ ಈಗ. ಸೊ ನಮಗೆ ಸಿಕ್ತೀಗ ಇದು ಮೈನಸ್ ರೂಟ್ ತ್ರೀ ಅಂತ ಸಿಕ್ತು. ಆಯ್ತು, ಇನ್ನು ಬೇರೆ ಎಲ್ಲ ವ್ಯಾಲ್ಯೂಸ್ ನಾವು ಫೈಂಡ್ ಮಾಡ್ಬೋದು. ಕಾಸ್ ಎಕ್ಸ್ ಸಿಕ್ಕಿದೆ, ಹಾಗಾಗಿ ಸೀಕೆಂಟ್ ಎಕ್ಸ್ ಎಷ್ಟು? ಸೀಕೆಂಟ್ ಎಕ್ಸ್ ಮೈನಸೇ ಇರುತ್ತೆ. ಆ್ಯಂಡ್ ರೆಸಿಪ್ರೋಕಲ್ ಆಫ್ ಇಟ್, ಸರಿನಾ? ಸೈನ್ ಎಕ್ಸ್ ಎಷ್ಟು? ಸೈನ್ ಎಕ್ಸ್ನ ಡೆಫಿನಿಷನ್ ಏನು? ಸೈನ್ ಎಕ್ಸ್ನ ಡೆಫಿನಿಷನ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಸೈಡ್ ಎಷ್ಟು? ಮೈನಸ್ ರೂಟ್ ತ್ರೀ. ಹೈಪೋಟೆನಸ್ ಎಷ್ಟು? ಟೂ. ಕೊಸೆಕ್ ಎಕ್ಸ್ ಎಷ್ಟು? ಕೊಸೆಕ್ ಎಕ್ಸ್ ಇಸ್ ರೆಸಿಪ್ರೋಕಲ್ ಆಫ್ ದಿಸ್, ಮೈನಸ್ ಟೂ ಬೈ ರೂಟ್ ತ್ರೀ. ಯಾವ ಕ್ವಾಡ್ರೆಂಟ್ ಹೇಳಿದಾರೆ ಅಲ್ಲೇ ಬಿಡಿಸಿ ಆಯಿತಾ, ಟ್ರಯಾಂಗಲ್ ಈಸಿ ಆಗುತ್ತೆ. ನೆಕ್ಸ್ಟ್, ಇನ್ನೆರಡೇ ಫಂಕ್ಷನ್ ಇರೋದು, ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಎಷ್ಟು? ಟ್ಯಾನ್ ಎಕ್ಸ್ ಫಾರ್ಮುಲಾ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಮೈನಸ್ ಒನ್. ಸೊ ಮೈನಸ್ ಮೈನಸ್ ಪ್ಲಸ್ ಆಗಿ ರೂಟ್ ತ್ರೀ ಅಂತ ಸಿಕ್ತು. ಕಾಟ್ ಎಕ್ಸ್ ಇಸ್ ರೆಸಿಪ್ರೋಕಲ್, ಒನ್ ಬೈ ರೂಟ್ ತ್ರೀ. ಇಷ್ಟೇ ಕೇಳಿದ್ ನಿಮಗೆ, ಆರು ಫಂಕ್ಷನ್ಸ್ನ ವ್ಯಾಲ್ಯೂ ಫೈಂಡ್ ಮಾಡಿ ಅಂತೇಳಿ. ಸೊ ಮುಗ್ದಾಯ್ತು, ಇಷ್ಟೇ ಐಡಿಯಾ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಉಳಿದಿದ್ದು ನೀವೇ ಸಾಲ್ವ್ ಮಾಡಿ, ಆಯಿತು? ಸೊ ಸೈನ್ ಎಕ್ಸ್, ಸೈನ್ ಎಕ್ಸ್ ಈಸ್ ಗಿವನ್ ಆಸ್ ತ್ರೀ ಬೈ ಫೈವ್. ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ಓಕೆ. ಇಲ್ಲಿ ನಾವು ಅಗೇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳೋದ್ರಿಂದ ಫಸ್ಟ್ ಕ್ವಾಡ್ರೆಂಟ್ ಸಿಸ್ಟಮ್ ಡ್ರಾ ಮಾಡಿ, ಸೆಕೆಂಡ್ ಕ್ವಾಡ್ರೆಂಟಲ್ಲೇ ಬಿಡಿಸಿ, ಓಕೆ? ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ದಿಸ್ ಇಸ್ ಥೀಟ, ಗೊತ್ತಿದೆ ನಮಗೆ. ಸೊ ಇದು ಆರ್, ಆರ್ ಆಮೇಲೆ ಎಕ್ಸ್ ಮತ್ತು ವೈ. ಸೊ ದಿಸ್ ಈಸ್ ಎಕ್ಸ್ ಕೋಆರ್ಡಿನೇಟ್, ದಿಸ್ ಈಸ್ ವೈ ಕೋಆರ್ಡಿನೇಟ್. ಇಲ್ಲೂ ಅದನ್ನೇ ಯೂಸ್ ಮಾಡೋಣ. ಬಟ್ ಫಸ್ಟ್ ಏನು ಕೊಟ್ಟಿದ್ದಾರೆ, ಸಿ ವಾಟ್ ಇಸ್ ಸೈನ್ ಎಕ್ಸ್? ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಸೈಡ್ ಅಂದರೆ ಏನು? ವೈ. ಸೊ ಇಲ್ಲಿ ಕೊಟ್ಟಿದ್ದಾರೆ ವೈ ಈಕ್ವಲ್ ಟು ಫೈ, ಇದು ಕೊಟ್ಟಿದ್ದಾರೆ. ಆ್ಯಂಡ್ ಸಾರಿ, ನಾಟ್ ವೈ, ವೈ ಇದಾಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು ತ್ರೀ, ಡಿನಾಮಿನೇಟರ್ ಇಸ್ ಹೈಪೋಟೆನಸ್, ಆರ್ ಈಕ್ವಲ್ ಟು ಫೈ, ಇದೆರಡು ಕೊಟ್ಟಿದ್ದಾರೆ. ಎಕ್ಸ್ ಫೈಂಡ್ ಮಾಡಬೇಕು, ಪುನಃ ಪೈಥಾಗರಸ್ ಥಿಯರಮ್. ಸೊ ವಿ ನೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ನಮಗೆ ಎಕ್ಸ್ ಬೇಕು. ಸೊ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ವೈ ಸ್ಕ್ವೇರ್, ದಟ್ ಈಸ್ ನೈನ್, ಆ್ಯಂಡ್ ದಿಸ್ ಇಸ್ ಟ್ವೆಂಟಿ ಫೈವ್. ಸೊ ಪುನಃ ನಮಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತ ಬಂತು. ಅಗೇನ್ ಎಕ್ಸ್ ಈಸ್ ಪ್ಲಸ್ ಆರ್ ಮೈನಸ್ ಫೋರ್. ಎನಿ ಸ್ಕ್ವೇರ್ ಥಿಂಗ್ ಅದರಲ್ಲಿ ಎರಡು ರೂಟ್ಸ್ ಇರಬೇಕು. ಎಕ್ಸ್ ಅನ್ನೋದು ಎರಡು ಸಲ ಮಲ್ಟಿಪ್ಲೈ ಆಗಿದೆ. ಎಕ್ಸ್ ಸ್ಕ್ವೇರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಅನ್ನೋದು ಎರಡು ಸಲ ಮಲ್ಟಿಪ್ಲೈ ಆಗಿದೆ.
ಸೊ ಇಲ್ಲಿ ಎಕ್ಸ್ ಕ್ಯಾನ್ ಬಿ 4 ಆರ್ ಮೈನಸ್ 4 ಬಿಕಾಸ್ 4 ಇಂಟು 4 ಇಸ್ ಆಲ್ಸೋ 16 ಮೈನಸ್ 4 ಇಂಟು ಮೈನಸ್ 4 ಇಸ್ ಆಲ್ಸೋ 16 ಎರಡಕ್ಕೂ ಸರಿ ಇದು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16 ಎಕ್ಸ್ ಇಂಟು ಎಕ್ಸ್ ಇಸ್ 16 ಹಾಗಾಗಿ ಸ್ಕ್ವೇರ್ ಅಂದರೆ ಎಕ್ಸ್ ಎರಡು ರೂಟ್ಸನ್ನು ತಗೊಳ್ಳುತ್ತೆ ಕ್ಯೂಬಿಕ್ ಇಕ್ವೇಷನ್ ಕೊಟ್ಟರೆ ಮೂರು ರೂಟ್ಸ್ ಬರಬೇಕು ಎಕ್ಸಿಗೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಎಕ್ಸ್ ಟು ದ ಪವರ್ 4 ಅಂದರೆ ಎಷ್ಟು ನಾಲ್ಕು ರೂಟ್ಸ್ ಇರಬೇಕು ಅಲ್ವಾ ಸೊ ಕ್ವಾಡ್ರೆಟಿಕ್ಕಿಗೆ ಎರಡು ರೂಟ್ ಇರುತ್ತೆ ಎಷ್ಟೇ ಪಾಲಿನೋಮಿಯಲ್ ಯಾವ ಡಿಗ್ರಿಯಲ್ಲಿರುತ್ತೋ ಅಷ್ಟು ರೂಟ್ಸ್ ಇರಲೇಬೇಕು ಅದಕ್ಕೆ ಅಂಡರ್ಸ್ಟುಡ್ ಎಸ್ ಹಾಗಾಗಿ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬಟ್ ಸಿನ್ಸ್ ಇಟ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಪ್ಲಸ್ 4 ಆಗುತ್ತಾ ಮೈನಸ್ 4 ಆಗುತ್ತಾ ಎಸ್ ಕರೆಕ್ಟ್ ಯು ಆರ್ ರೈಟ್ ಇಟ್ ಈಸ್ ಮೈನಸ್ 4 ಈ ಕೇಸಲ್ಲಿ ಮೈನಸ್ 4 ನೀವು ಇಷ್ಟು ಕರೆಕ್ಟಾಗಿ ಬರೆದ್ರಿ ಅಂದರೆ ಇಷ್ಟು ಕೆಲಸ ನಿಮ್ದು ಆಯಿತಾ ಇನ್ನು ಎಲ್ಲ ವ್ಯಾಲ್ಯೂಸ್ ಫೈಂಡ್ ಮಾಡ್ಬೋದು ಸೈನ್ ಎಕ್ಸ್ ಕೊಟ್ಟಿದ್ದಾರೆ ಇಮ್ಮಿಡಿಯೇಟ್ ಬರಿಬೇಕೇನು ಕೊಸೆಕ್ ಎಕ್ಸ್ ರೆಸಿಪ್ರೋಕಲ್ ಸೊ ಫಂಕ್ಷನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ವಿಲ್ ಹ್ಯಾವ್ ಸೇಮ್ ಸೈನ್ ಆಲ್ವೇಸ್ ಆಯಿತಾ ನೆಕ್ಸ್ಟ್ ಕಾಸ್ ಎಕ್ಸ್ ನೋಡಿ ಕಾಸ್ ಎಕ್ಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಗೊತ್ತು ನಮಗೆ ಬಿಕಾಸ್ ಇಟ್ ಈಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಿಸ್ ಮೈನಸ್ 4 ಬೈ 5 ವಾಟ್ ಈಸ್ ಸೀಕೆಂಟ್ ಎಕ್ಸ್ ಸೀಕೆಂಟ್ ಎಕ್ಸ್ ಇಸ್ ಮೈನಸ್ 5 ಬೈ 4 ಟ್ಯಾನ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಇಸ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಪೋಸಿಟ್ ಸೈಡ್ ಇಸ್ 3 ಅಡ್ಜಸೆಂಟ್ ಸೈಡ್ ಇಸ್ ಮೈನಸ್ 4 ಹಾಗಾಗಿ ಮೈನಸ್ 3 ಬೈ 4 ಆಯಿತು ಕಾಟ್ ಎಕ್ಸ್ ಎಷ್ಟು ಕಾಟ್ ಎಕ್ಸ್ ಇಸ್ ಮೈನಸ್ 4 ಬೈ 3 ಸಿಂಪಲ್ ಇಷ್ಟೇ ಮುಗ್ದೋಯ್ತು ಓಕೆ ಈ ಥರದ್ದು ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದೆ ತುಂಬ ಈಸಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಸಾಲ್ವ್ ಮಾಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ದೀನಿ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಇವಾಗ ಏನಂದರೆ ಎಲೈಡ್ ಆ್ಯಂಗಲ್ಸ್ ಕೊಟ್ಟಿದ್ದಾರೆ ಸೊ ಯಾವುದೆಲ್ಲ ಕೊಟ್ಟಿದ್ದಾರೆ ಅಂದರೆ ಒಂದು ಸೈನ್ 765 ಡಿಗ್ರಿ ಕೊಟ್ಟಿದ್ದಾರೆ ಆಯಿತಾ ಇದು ಒಂದು ಸೆಕೆಂಡ್ ಒನ್ ಕೊಸೆಕ್ ಮೈನಸ್ 1410 ಡಿಗ್ರಿ ಆಮೇಲೆ ನೆಕ್ಸ್ಟು ಥರ್ಡ್ ಒನ್ ಟ್ಯಾನ್ 19 ಪೈ ಬೈ 3 ಇದು ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟು ಸೈನ್ ಆಫ್ ಮೈನಸ್ 11 ಪೈ ಬೈ 3 ಆ್ಯಂಡ್ ಫೈನಲಿ ಕಾಟ್ ಕೊಟ್ಟಿದ್ದಾರೆ ಕಾಟ್ ಆಫ್ ಮೈನಸ್ 15 ಪೈ ಬೈ 4 ಓಕೆ ಸೊ ಇದೆರಡರಲ್ಲಿ ಎರಡು ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಉಳಿದದ್ದೆಲ್ಲ ರೇಡಿಯನ್ಸಲ್ಲಿದೆ ಸೊ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಸ್ವಲ್ಪ ಟಫ್ ಅನಿಸ್ತಿದೆಯಲ್ಲ ದೊಡ್ಡ ನಂಬರ್ ಇದೆ ಸೊ ಇದನ್ನು ಸಾಲ್ವ್ ಮಾಡ್ತೀನಿ ಇದನ್ನು ನೀವು ಸಾಲ್ವ್ ಮಾಡಿ ಓಕೆ ಸೈನ್ ಇದು ಫಸ್ಟ್ ಆಫ್ ಆಲ್ ಸೈನ್ ಆರ್ ಕೊಸೆಕ್ ನೋಡಿ ಈವನ್ ಫಂಕ್ಷನ್ ಮತ್ತು ಆಡ್ ಫಂಕ್ಷನ್ ಅಂತೊಂದು ಟಾಪಿಕ್ ಮಾಡಿದೆ ಅದನ್ನು ನೋಡ್ಕೊಳ್ಳಿ ಸಿ ವಿ ನೋ ದ್ಯಾಟ್ ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಆಫ್ ಸೈನ್ ಥೀಟಾ ಬಿಕಾಸ್ ಇಟ್ ಈಸ್ ಎ ಆಡ್ ಫಂಕ್ಷನ್ ಏನದು ನೋಡ್ಕೊಳ್ಳಿ ಆಯಿತಾ ಫಾರ್ಮುಲಾ ಕೊಟ್ಟಿದ್ದೀನಿ ಅದೇ ಕಾಸ್ ಆದರೆ ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ ಈ ಮೈನಸ್ ಸೈನ್ ಪ್ಲಸ್ ಸೈನ್ ಡಿಫ್ರೆನ್ಸ್ ಬರಲ್ಲ ಕಾಸಿಗೆ ಯಾಕಂದರೆ ಅದು ವೈ ಆಕ್ಸಿಸ್ನ ಆ ಕಡೆ ಈ ಕಡೆ ಸೇಮ್ ಟೈಪ್ ಇರುತ್ತೆ ಗ್ರಾಫ್ ವೈ ಆಕ್ಸಿಸ್ ಆ ಕಡೆ ಪ್ಲಸ್ ಸೈಡ್ ಏನಿರುತ್ತೆ ನೋಡಿ ಗ್ರಾಫ್ ಅಂದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿ ಏನು ಗ್ರಾಫ್ ಇದೆ ಅದೇ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲೂ ಗ್ರಾಫ್ ಇರುತ್ತೆ ಅದ್ರ ಹಾಗಾಗಿ ನಮ್ಗೆ ಅದಕ್ಕೆ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು ಪ್ಲಸ್ ಹಾಕಿದ್ರೆ ಒಂದು ಮೈನಸ್ ಹಾಕಿದ್ರೆ ಒಂದು ಸೇಮ್ ವ್ಯಾಲ್ಯೂ ಬರ್ತಿರುತ್ತೆ ಅರ್ಥ ಮಾಡ್ಕೊಳ್ಳಿ ಈಸಿ ಇದೆ ಇದು ಸೊ ಸೇಮ್ ಹ್ಯಾಪನ್ಸ್ ವಿತ್ ದ ರೆಸಿಪ್ರೋಕಲ್ ಆಲ್ಸೋ ಆಯಿತಾ ಇಲ್ಲಿ ನಾವು ಕೊಸೆಕ್ ಮೈನಸ್ ಥೀಟಾ ಇದ್ದಾಗ ಮೈನಸ್ ಹೊರಗೆ ಹಾಕಿಬಿಡೋದು ಫಸ್ಟ್ ಅಷ್ಟೇ ಆಯಿತಾ ಕೊಸೆಕ್ ಥೀಟಾ ಇದನ್ನು ಎಲೈಡ್ ಆ್ಯಂಗಲ್ಸ್ ವೀಡಿಯೋ ನೋಡಿದರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಅದೇ ಥರ ಸೆಕ್ ಮೈನಸ್ ಥೀಟಾ ಈಸ್ ಸೆಕ್ ಥೀಟಾ ಕಾಸ್ ಥೀಟಾ ಮತ್ತು ಸೆಕ್ ಥೀಟಾ ಮೈನಸ್ ಸೈನನ್ನು ತಿಂದುಬಿಡುತ್ತೆ ಏನು ಡಿಫ್ರೆನ್ಸ್ ಆಗಲ್ಲ ಅದಕ್ಕೆ ಮೈನಸ್ ಇರಲಿ ಪ್ಲಸ್ ಇರಲಿ ಸೇಮ್ ವ್ಯಾಲ್ಯೂ ಬರ್ತಿರುತ್ತೆ ವೆರಾಸ್ ಟ್ಯಾನಿಗೆ ಟ್ಯಾನ್ ಆಫ್ ಮೈನಸ್ ಥೀಟಾ ಇಲ್ಲಿ ಹಾಗೆ ಮೈನಸ್ ಹೊರಗೆ ಹಾಕಬೇಕು ಮೈನಸ್ ಆಫ್ ಟ್ಯಾನ್ ಥೀಟಾ ಆಗುತ್ತೆ ಅದೇ ಥರ ಕಾಟ್ ಥೀಟಾನು ಸೇಮ್ ಇಟ್ ಈಸ್ ಆಲ್ ಆಡ್ ಫಂಕ್ಷನ್ ಸೊ ಕಾಟ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಆಫ್ ಕಾಟ್ ಥೀಟಾ ಇದಿಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ ಫಾರ್ಮುಲಾಸ್ ನಾವು ಯೂಸ್ ಮಾಡುವಂಥದ್ದು ಇನ್ನೊಂದೇನು ಫಾರ್ಮುಲಾ ಇರೋದು ನಮ್ಮ ಹತ್ರ ಎನಿ ಫಂಕ್ಷನ್ ಆಯಿತಾ ಸೈನ್ ಇರಲಿ ಕಾಸ್ ಇರಲಿ ಏನೇ ಇರಲಿ ಎನಿ ಫಂಕ್ಷನ್
whose angle is of the type n pi by 2 plus or minus theta. ಯಾವುದೇ ಫಂಕ್ಷನ್ ಈ ಫಾರ್ಮಿಗೆ ತರಬೇಕು ನಾವು ಎನ್ ಪೈ ಬೈ ಟು ಪ್ಲಸ್ ಆರ್ ಮೈನಸ್ ಥೀಟಾ ಅಥವಾ ಎನ್ ಇಂಟು 90 ಮಾಡಬೇಕು ಡಿಗ್ರಿಯಲ್ಲಿದ್ದರೆ 90 ಪೈ ಬೈ ಟು ಇಸ್ 90 ಪ್ಲಸ್ ಆರ್ ಮೈನಸ್ ಥೀಟಾ ಈ ಫಾರ್ಮಲ್ಲಿದ್ದರೆ ಇದಕ್ಕೆ ಎರಡು ರಿಸಲ್ಟ್ಸ್ ಇದೆ ಒಂದು ಸೇಮ್ ಫಂಕ್ಷನ್ ಇಫ್ ಎನ್ ಈಸ್ ಈವನ್ ಅಂದರೆ ಸೈನ್ ಇದ್ದರೆ ಸೈನೇ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಸೈನ್ ಇದ್ದರೆ ಸೈನ್ ಬರುತ್ತೆ ಕಾಸ್ ಇದ್ದರೆ ಕಾಸ್ ಬರುತ್ತೆ ಟ್ಯಾನ್ ಇದ್ದರೆ ಟ್ಯಾನ್ ಬರುತ್ತೆ ಯಾವ ಫಂಕ್ಷನ್ ತಗೊಂಡಿದ್ದು ಅದೇ ಬರುತ್ತೆ ಇನ್ನೊಂದೇನು ರಿಸಲ್ಟು ಇಟ್ಸ್ ಕೋ ಫಂಕ್ಷನ್ ಸೈನಿನ ಕೋ ಫಂಕ್ಷನ್ ಕಾಸ್ ಟ್ಯಾನಿನ ಕೋ ಫಂಕ್ಷನ್ ಕಾಟ್ ಇದೆಲ್ಲ ಗೊತ್ತಿದೆ ನಮ್ಗೆ ಕಲಿಸಿದ್ದೇನೆ ಅಲೈಡ್ ಆ್ಯಂಗಲ್ಸ್ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಅದು ಆಲ್ರೆಡಿ ಒಂದು ದೊಡ್ಡ ವೀಡಿಯೋನೇ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಲಿಂಕನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆಯಿತಾ ಸೊ ಇಫ್ ಎನ್ ಇಸ್ ಆಟ್ ಸೊ ಈ ಬೇಸಿಕ್ ಐಡಿಯನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಸೊ ಇದಿಷ್ಟೀಗ ಫಾರ್ಮುಲಸ್ ಓಕೆ ಜಾಗ ಶಾರ್ಟ್ ಆಯ್ತಲ್ಲ ನಮಗೆ ಏನು ಮಾಡೋಣ ಫಸ್ಟ್ ಯಾವ್ದಾರು ಇದನ್ನು ಉಜ್ಜೋಣ ಆಯಿತಾ ಆಮೇಲೆ ಬರೀತೀನಿ ಅದನ್ನು ಸೊ ಫಸ್ಟೀಗ ಏನು ಮಾಡಬೇಕು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕೊಸೆಕ್ ಇದೆಯಲ್ವ ಮೈನಸ್ ಇದೆ ಸೊ ಫಸ್ಟಿಗೆ ಮೈನಸ್ ಹೊರಗಾಕಿ ಆಮೇಲೆ ಉಳಿದಿದ್ದು ಹಾಗೆ ಬರೀರಿ ಕೊಸೆಕ್ 1410 ನೆಕ್ಸ್ಟ್ ನಿಯರೆಸ್ಟ್ ಮಲ್ಟಿಪಲ್ ಆಫ್ 90 ಯಾವುದಾಗತ್ತೆ ಇದರಲ್ಲಿ ಇದನ್ನು ನೋಡಿ 900 ಪ್ಲಸ್ 1410 ಅಂದರೆ ಏನು 900 ಪ್ಲಸ್ 510 ಅಂತ ಅರ್ಥ ಸರಿನಾ ಸೊ 900 ಇಸ್ ಮಲ್ಟಿಪಲ್ ಆಫ್ 90 510 ನಿಯರೆಸ್ಟ್ ಮಲ್ಟಿಪಲ್ ಯಾವುದು 450 ಪ್ಲಸ್ 60 ಅಲ್ವ 510 ಸೊ ಈ 450 ಇದ್ರ ಜೊತೆ ಸೇರಿಸ್ಕೊಳ್ಳಿ ಇದರಲ್ಲಿ ನೀವು ಅಲ್ಲಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಇದನ್ನು ಹೆಂಗೆ ಬರಿಬೋದು ಮೈನಸ್ ಹೊಸೆಕ್ ಆಯಿತಾ 900 ಪ್ಲಸ್ 450 ದಟ್ ಈಸ್ 1350 ಪ್ಲಸ್ 60 ನಾವು 1350 ಇಸ್ ಹೌ ಮೆನಿ ಟೈಮ್ಸ್ ಆಫ್ 90 ಇದು 10 ಟೈಮ್ಸ್ ಇದು 5 ಟೈಮ್ಸ್ ಟೋಟಲ್ 15 ಟೈಮ್ಸ್ ಸೊ 15 ಟೈಮ್ಸ್ ಆಫ್ 90 ಪ್ಲಸ್ 60 ಓಕೆ ಸೊ 15 ಅನ್ನೋದೇನು ಆಡ್ ಅಲ್ವಾ ಸೊ ಆಡ್ ಬಂತು ಅಂದರೆ ಈ ನಂಬರ್ ಆಡ್ ಬಂತು ಅಂದರೆ ಎನಿ ಮಲ್ಟಿಪಲ್ ಆಫ್ 90 ಇರಬೇಕು ಈ ನಂಬರ್ ಆಡ್ ಬಂತು ಅಂದರೆ ಅರ್ಥ ಏನು ದ ಫಂಕ್ಷನ್ ವಿಲ್ ಚೇಂಜ್ ಇನ್ ಟು ಇಟ್ಸ್ ಕೋ ಫಂಕ್ಷನ್ ಹಾಗಾಗಿ ಮೈನಸ್ ಕೊಸೈಕಿದ್ದದ್ದು ಇದರ ಕೋ ಫಂಕ್ಷನ್ ಯಾವುದು ಸೆಕ್ ಸೀಕೆಂಟ್ ಕೋ ಸೀಕೆಂಟ್ ಸರಿನಾ ಇನ್ನು ಉಳಿದಿದ್ದು ಈಗ ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅನ್ನೋಕ್ಕೆ ಇನ್ನೊಂದು ಟ್ರಿಕ್ ಇದೆ ನಮಗೆ ನಾವೇನು ಮಾಡಬೇಕು ಗೊತ್ತಿದೆ ನಮಗೆ ಇಷ್ಟೇ 0 1 2 3 ಈ ಲೈನ್ 0 ಈ ಲೈನ್ 1 ಈ ಲೈನ್ 2 ಈ ಲೈನ್ 3 ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ 15 4 ಡಿವೈಡ್ ಮಾಡಿ ರಿಮೈಂಡರ್ ಎಷ್ಟು ಬರುತ್ತೆ ನೋಡಿ ಆಯಿತಾ ತುಂಬ ಈಸಿ 15 4 ಡಿವೈಡ್ ಮಾಡಿದ್ರೆ 12 ಆಮೇಲೆ 3 ಉಳಿತದೆ ರಿಮೈಂಡರ್ ಮಾತ್ರ ನೋಡುವಂಥದ್ದು ನಾವು ಆಯಿತಾ 3 ಈಸ್ ಅ ರಿಮೈಂಡರ್ ಸೊ 3 ಅಂದರೆ ಈ ಲೈನ್ ಅಲ್ವಾ ದಿಸ್ ಲೈನ್ ಸೊ ಈ ಲೈನಿಂದ ಪ್ಲಸ್ 60 ಹೋಗಬೇಕು ಈ ಲೈನಿಂದ ಪ್ಲಸ್ 60 ಹೋಗಬೇಕು ಸೊ ಬಂತು ಫೋರ್ತ್ ಕ್ವಾಡ್ರೆಂಟ್ ಸೊ ಒರಿಜಿನಲ್ ಫಂಕ್ಷನ್ ಕೊಸೆಕ್ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಇದು ಒರಿಜಿನಲ್ ಫಂಕ್ಷನ್ ಕೊಸೆಕ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಕೊಸೆಕ್ ಥೀಟಾ ಪಾಸಿಟಿವ್ ಆರ್ ನೆಗೆಟಿವ್ ಗೊತ್ತಿದೆ ನಮಗೆ ಸೈನ್ ಥೀಟಾ ಅನ್ನೋದು ಫಸ್ಟ್ ಕ್ವಾಡ್ರೆಂಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಉಳಿದೆಲ್ಲ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಸೊ ಕೊಸೆಕ್ ಥೀಟಾ ಈಸ್ ನೆಗೆಟಿವ್ ಸಿನ್ಸ್ ದ ಮೇನ್ ಫಂಕ್ಷನ್ ಇಟ್ ಸೆಲ್ಫ್ ಈಸ್ ನೆಗೆಟಿವ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಇದೊಂದು ಫೋರ್ತ್ ಕ್ವಾಡ್ರೆಂಟ್ ಆ್ಯಂಗಲ್ ಇದು ಸಿನ್ಸ್ ದ ಮೇನ್ ಫಂಕ್ಷನ್ ಇಟ್ ಸೆಲ್ಫ್ ಈಸ್ ನೆಗೆಟಿವ್ ಇದರ ವ್ಯಾಲ್ಯೂ ಆಲ್ರೆಡಿ ಈ ಮೈನಸ್ ಬಂದಿರೋದು ಇದರಿಂದ ಇನ್ನೊಂದು ಮೈನಸ್ ಸೈನ್ ಬರುತ್ತೆ ಹಾಗಾಗಿ ಪ್ಲಸ್ ಆಗುತ್ತೆ ಬಿಕಾಸ್ ಈ ಮೈನಸ್ ಸೈನ್ ಬಿಟ್ಟಾಕಿ ಈಗ ಈ ಆ್ಯಂಗಲ್ ಫೈಂಡ್ ಮಾಡಬೇಕಲ್ವ ಫೋರ್ತ್ ಕ್ವಾಡ್ರೆಂಟಲ್ಲಿದೆ ಹಾಗಾಗಿ ಮೈನಸ್ ಬರುತ್ತೆ ಸೊ ಮುಗೀತು ಪ್ಲಸ್ ಆಯಿತು ಇನ್ನು ಉಳಿದಿದ್ದು ಇದಲ್ವ ಇದು ಬರೆದ್ರೆ ಆಯಿತು ಸೆಕ್ 60 ಗೆಟಿಂಗ್ ದ ಪಾಯಿಂಟ್ ತುಂಬ ಈಸಿ ಸೊ ಯು ನೋ ದ್ಯಾಟ್ ಹೌ ಮಚ್ ಈಸ್ ಕಾಸ್ 60 ಕಾಸ್ 60 ಇಸ್ ಹಾಫ್ ಸೆಕ್ 60 ಇಸ್ 2 ಇಷ್ಟೇ ತುಂಬ ಸಿಂಪಲ್ ಆಯಿತಾ ಓಕೆ ಇನ್ನೊಂದು ರೇಡಿಯನ್ನಲ್ಲಿ ಕೊಟ್ಟಿದ್ದಾರಲ್ವ ಅದನ್ನು ಸಾಲ್ವ್ ಮಾಡ್ತೀನಿ ಇನ್ನು ಉಳಿದಿದ್ದು ನೀವು ಮಾಡ್ಕೊಳ್ಳಿ ಸಿ ಇದು ಮಾಡಿ ಆಯಿತಾ ಸೈನ್ 765 ಇದೇ ಐಡಿಯಾ ಯೂಸ್ ಮಾಡಿ ಮಾಡಿದ್ರೆ ಆಯಿತು
ರೇಡಿಯನ್ನಲ್ಲಿರೋದು ಒಂದು ಸಾಲ್ವ್ ಮಾಡೋಣ. ಸೊ ನಿಮ್ಮ ಹತ್ರ ಯಾವುದಿದೆ ಈಗ? ಟ್ಯಾನ್ 19π/3 ಇದೆ, ಸೈನ್ -11π/3 ಇದೆ, ಕಾಟ್ -15π/4 ಇದೆ. ಕಾಟ್ -15π/4 ಇದು ರೇಡಿಯನ್ನಲ್ಲಿದೆ ಅಷ್ಟೆ, ಡಿಗ್ರಿ ಕನ್ವರ್ಟ್ ಮಾಡೋದು ಬೇಡ, ತುಂಬ ಈಸಿ. ಸೊ ಕಾಟ್ ಕೊಟ್ಟಿದ್ದಾರಲ್ವಾ, ಪುನಃ ಮೈನಸ್ ಇದೆ. ಸೊ ಮೈನಸ್ ಇದ್ದಾಗ ಕಾಟ್ ಥೀಟಾ, ಕಾಟ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಕಾಟ್ ಥೀಟಾ. ಸೊ ಮೈನಸ್ ಫಸ್ಟಿಗೆ ಹೊರಗೆ ಹಾಕೊಂಡು ಬಿಡಿ, 15π/4 ಅಂತ ಬರೀರಿ. ಈಗ ತುಂಬ ಸಿಂಪಲ್, ಡಿವೈಡ್ ಬೈ 4 ಇದೆ, ಹಾಗಾಗಿ ಇದರ ನಿಯರೆಸ್ಟ್ 15ನ ನಿಯರೆಸ್ಟ್ ಮಲ್ಟಿಪಲ್ ಆಫ್ 4 ನೋಡಬೇಕಾಯ್ತಾ. 15ಗೆ ಒಂದು 12 ಬರುತ್ತೆ, ಇನ್ನೊಂದು 16 ಬರುತ್ತೆ. ನಿಯರೆಸ್ಟ್ ಯಾವುದು 15ಗೆ? 16 ಅಲ್ವಾ. ಸೊ ಇದನ್ನು ಹೆಂಗೆ ಬರಿಬೇಕು ಈಗ ನಾವು? ಮೈನಸ್ ಕಾಟ್ ಇದನ್ನು 16π - π ನೋಡಿ, 16 - π ಇಸ್ 15 ಆಯಿತು, ಡಿವೈಡ್ ಬೈ 4. ಅರ್ಥ ಆಯಿತಾ? ವಿಚ್ ಈಸ್ ಮೈನಸ್ ಆಫ್ ಕಾಟ್ ದಿಸ್ ವಿಲ್ ಬಿ 4π - π/4, ಸರಿನಾ? ಈಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ನಮ್ಗೆ? ಇದು π/2 ಮಾಡ್ಕೋಬೇಕು ನಾವು. ಸೊ π/2 ಮಾಡಬೇಕಾದ್ರೆ ಫಸ್ಟ್ ಡಿವೈಡ್ ಬೈ 2 ಮಾಡಿ, ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡಿ ಮೇಲೆ. ಸೊ ವಿ ಗೆಟ್ ಮೈನಸ್ ಕಾಟ್. ಅರ್ಥ ಆಯ್ತಾ? ಇದನ್ನು ಫಸ್ಟ್ ನ್ಯೂಮರೇಟ್ರಿಗೆ 2 ಮಲ್ಟಿಪ್ಲೈ ಮಾಡಿ, 8 ಆಯಿತು. 8 ಡಿನಾಮಿನೇಟ್ರಿಗೆ 2 ಮಲ್ಟಿಪ್ಲೈ ಮಾಡಿದಾಗ ಇದು π/2 ಆಯಿತು, 8π/2 ಆಯಿತು, -π/4 ಆಯಿತು. ಈಗ ನೋಡಿ ಈ ಫಾರ್ಮಿಗೆ ಬಂತು, n π/2 ಪ್ಲಸ್ ಆರ್ ಮೈನಸ್ ಥೀಟಾ. ಎಷ್ಟು ಈಸಿ ಇದೆ ನೋಡಿ, ಏನು ಮಾಡಬೇಕಂತಿಲ್ಲ ಈಗ. ಸೊ ದಿಸ್ ವಿಲ್ ಬಿ ನೌ ಸೇಮ್ ಆ್ಯಸ್, ದಿಸ್ ವಿಲ್ ಬಿ ಸೇಮ್ ಆ್ಯಸ್ 8 ನೋಡಿ, ಈವನ್ ಅಲ್ವಾ. ಸಿನ್ಸ್ ಇಟ್ ಈಸ್ ಈವನ್, ದಿಸ್ ಫಂಕ್ಷನ್ ವಿಲ್ ರಿಮೈನ್ ದ ಸೇಮ್, ಅದೇ ಫಂಕ್ಷನ್ ಇರುತ್ತೆ. ಹಾಗಾಗಿ ಮೈನಸ್ ಕಾಟೇ ಬರುತ್ತೆ. ಇದು ಫಸ್ಟ್ ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ನೋಡಬೇಕು. ಕ್ವಾಡ್ರೆಂಟಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕು? ಈ 8 ಇದೆಯಲ್ವಾ, ಎನ್ ಇದೆಯಲ್ವಾ, ಇದಕ್ಕೆ ನಾವು 4 ಡಿವೈಡ್ ಮಾಡಿ ಎಷ್ಟು ರಿಮೈಂಡರ್ ಬರುತ್ತೆ ನೋಡಿ. ಇಫ್ ಐ ಡಿವೈಡ್ ದಿಸ್ ಬೈ 4, ರಿಮೈಂಡರ್ ಇಸ್ 0. ಸೊ 0 ಅಂದರೆ ಈ ಲೈನ್, ಪಾಸಿಟಿವ್ ಎಕ್ಸ್ ಆಕ್ಸಸ್. ಸೊ ಆ ಲೈನಿಂದ -π/4 ಹೋಗಿದೆ, ಈ ಲೈನಿಂದ ಪ್ಲಸ್ ಅಂದರೆ ಮೇಲೆ ಈ ಥರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಪಾಸಿಟಿವ್ ಆ್ಯಂಗಲ್. ಮೈನಸ್ ಇಲ್ಲಿಂದ -π/4. ಸೊ ನೌ ದಿಸ್ ಈಸ್ ಇನ್ 4th ಕ್ವಾಡ್ರೆಂಟ್ ಅಂತ ಆಯಿತು. 4th ಕ್ವಾಡ್ರೆಂಟಲ್ಲಿ ಕಾಟ್ನ ವ್ಯಾಲ್ಯೂ ಏನು ನೋಡಿ. ಕಾಟ್ ಎಲ್ಲೆಲ್ಲಿ ಪಾಸಿಟಿವ್? ಫಸ್ಟ್ ಕ್ವಾಡ್ರೆಂಟ್ ಮತ್ತು 3rd ಕ್ವಾಡ್ರೆಂಟಲ್ಲಿ, ಸರಿ ಅಲ್ವಾ? 2nd ಮತ್ತು 4th ನೆಗೆಟಿವ್, ಹಾಗಾಗಿ ಇನ್ನೊಂದು ಮೈನಸ್ ಸೈನ್ ಬಂದು ಪ್ಲಸ್ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ ಅಗೇನ್. ಒಂದು ಈ ಸೈನ್ ಬಂದಿರೋದು ಇದರಿಂದ ಮೈನಸ್, ಬಟ್ ಇಲ್ಲಿಂದ ನಾವು ಸಾಲ್ವ್ ಮಾಡಬೇಕಾದ್ರೆ ಒಂದು ಈ ಎನ್ ಏನು ಹೇಳುತ್ತೆ, ಎನ್ ಈವನ್ ಆದರೆ ಸೇಮ್ ಫಂಕ್ಷನ್, ಆಡ್ ಆದರೆ ಕೋ ಫಂಕ್ಷನ್ ಅಂತ ಹೇಳುತ್ತೆ. ಬಟ್ ವಿ ಹ್ಯಾವ್ ಟು ಆಲ್ಸೋ ಲುಕ್ ದ್ಯಾಟ್ ದಿಸ್ ಬಿಗ್ ಆ್ಯಂಗಲ್ ಇಸ್ ಇನ್ ವಿಚ್ ಕ್ವಾಡ್ರೆಂಟ್, ಅದನ್ನು ನೋಡಬೇಕಲ್ವಾ. ಅದಕ್ಕೂ ಟೆಕ್ನಿಕ್ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತೇಳಿ. ಸೊ ನಮಗೆ ಏನು ಗೊತ್ತಾಯಿತು, ಇಷ್ಟು ದೊಡ್ಡ ಆ್ಯಂಗಲ್ ಅನ್ನೋದು 4th ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ 4th ಕ್ವಾಡ್ರೆಂಟಲ್ಲಿ ಕಾಟ್ ಫಂಕ್ಷನ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್, ಹಾಗಾಗಿ ಇನ್ನೊಂದು ಮೈನಸ್ ಸೈನ್ ಬರುತ್ತೆ. ಮೈನಸ್ ಮೈನಸ್ ಪ್ಲಸ್ ಆಯಿತು, ಇನ್ನು ಉಳಿಯೋದೇನು? π/4. ಸೊ ಯು ನೋ ದಟ್ ಟ್ಯಾನ್ π/4 ಇಸ್ 1, ಕಾಟ್ π/4 ಇಸ್ ಆಲ್ಸೋ 1. ಮುಗ್ದಾಯ್ತು, ಆಯಿತಾ? ಇನ್ನೆರಡು ಪ್ರಾಬ್ಲಮ್ ಇದೆ, ನೀವೇ ಸಾಲ್ವ್ ಮಾಡಿ. ಅದು ಬರಿತೀನಿ ಇಲ್ಲಿ ಯಾವುದಂತ, ಹೋಮ್ವರ್ಕ್ ನಿಮ್ಗೆ ಆಯಿತಾ? ಒಂದು ಸೈನ್ 765, ಇದನ್ನು ಆ ಥರ ನಂಬರ್ ಇತ್ತಲ್ಲೋ ಅದೇ ಥರ ಸಾಲ್ವ್ ಮಾಡಿ. ನಿಯರೆಸ್ಟ್ ಮಲ್ಟಿಪಲ್ ಆಫ್ 19 ನೋಡಿ, ಆಮೇಲೆ ಸಾಲ್ವ್ ಮಾಡಿ. ಆಮೇಲೆ ಟ್ಯಾನ್ ಆಫ್ 19π/3, ಸಿನ್ಸ್ ನೋಡಿ ಇಲ್ಲಿ 3 ಡಿವೈಡ್ ಮಾಡೋದ್ರಿಂದ 3 ಮಲ್ಟಿಪಲ್ ಯಾವುದು ಇದ್ರ ಹತ್ತಿರದ್ದು ನೋಡಿ. 19 ಅನ್ನೋದು 18 ಮತ್ತು 21 ಮಧ್ಯೆ ಬರುತ್ತೆ. 19ಗೆ ಹತ್ತಿರ ಇರೋದು 18. ಸೊ ಯು ಹ್ಯಾವ್ ಟು ರೈಟ್ ಇಟ್ ಆ್ಯಸ್ 18π+1. ಓಕೆ, ಅದೇ ಥರ ಸಾಲ್ವ್ ಮಾಡಿ. ಆ್ಯಂಡ್ ಅಗೇನ್ ಸೈನ್ ಆಫ್ −11π/3. ಇದು ಹೋಮ್ವರ್ಕ್. ಓಕೆ, ಹಾ, ಎಸ್. ಸೊ ಸಾಕು ಇವತ್ತಿಗೆ, ಇಷ್ಟು ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸನ್ನು ನೋಡೋಣ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇಷ್ಟ ಆದರೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಮ್ಯಾಥ್ಸ್ ಹಿಂಗೆ ಇರುತ್ತೆ ಆಯಿತಾ? ಮ್ಯಾಥ್ಸಲ್ಲಿ ಹೆಚ್ಚು ಪ್ರಾಬ್ಲಮ್ಸ್ ಇರೋದಲ್ವ.
ಹಾಗೆ ಪ್ರಾಬ್ಲಮ್ಸನ್ನೇ ಜಾಸ್ತಿ ಸಾಲ್ವ್ ಮಾಡಿ. ಎಲ್ಲೆಲ್ಲಿ ಕಾನ್ಸೆಪ್ಟ್ಸ್ ಇದೆ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಉಳಿದಿದ್ದೆಲ್ಲ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ಹಾಗೆ ಫಸ್ಟು ಎನ್ ಸಿ ಆರ್ ಟಿ ಲೆವೆಲಿದ್ದು ಮಾಡ್ಕೊಳ್ಳೋಣ, ಯಾಕಂದರೆ ಅದೇ ಗೊತ್ತಿಲ್ಲ ಅಂದರೆ ನೀವು ಮತ್ತೆ ಸಿ ಇ ಟಿ ಹೆಂಗೆ ಮಾಡ್ತೀರಾ, ಜೆ ಇ ಹೆಂಗೆ ಮಾಡ್ತೀರಾ, ಆಯಿತಾ? ಫಸ್ಟ್ ಇದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ ಒನ್ಸ್ ವಿ ಫಿನಿಶ್ ಆಲ್ ದ ಎನ್ ಸಿ ಆರ್ ಟಿ ಥಿಂಗ್, ದೆನ್ ವಿಲ್ ಜಂಪ್ ಟು ಸಿ ಇ ಟಿ ಲೆವೆಲ್ ಆ್ಯಂಡ್ ದೆನ್ ವಿಲ್ ಗೋ ಟು ಜೆ ಇ ಲೆವೆಲ್, ಆಯಿತಾ? ಇಷ್ಟು ಮಾಡಿ ಏನಾದ್ರೂ ಒಂದು ಸಾಧನೆ ಮಾಡೋಣ ಎಲ್ಲರೂ ಸೇರಿ. ಓಕೆ, ಸೇಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.